कथे मूलक मक्कळिगे स्थान बेले कल्पनेयन्न परिचय माडिदिवि अदे रीतियागि पुनः 23 ಎಂಬ ಸಂಖ್ಯೆಯನ್ನು ಹೇಗಿಡಬಹುದು ಸ್ಥಾನ ಬೆಲೆ ಸೂಚಿಯಲ್ಲಿ ಹೇಗಿಡಬಹುದು ನೋಡೋಣ ಈಗ 23 ಅನ್ನೋದರಲ್ಲಿ 2 10ಗಳಿವೆ 3 ಬಿಡಿಗಳಿವೆ ಅಲ್ವಾ 3 ಬಿಡಿಗಳನ್ನು ಇಲ್ಲಿ ಇಡ್ತೀವಿ 2 10ಗಳನ್ನು ಇಲ್ಲಿ ಇಡ್ತೀವಿ ಇದು ಈ ರೀತಿ ಮಕ್ಕಳತ್ರ ಬೇರೆ ಬೇರೆ ಸಂಖ್ಯೆಗಳನ್ನು ಅದಾದ ಮೇಲೆ ಇದನ್ನ ಪ್ರತಿನಿಧಿಸುವುದು ಹೇಗೆ ಪ್ರಾತಿನಿಧ್ಯಾತ್ಮಕವಾಗಿ ಚೌಕಳಿ ಪುಸ್ತಕದಲ್ಲಿ ಬರೆಯೋದು ಹೇಗೆ ನೋಡೋಣ ಈಗ ಕಥೆಯ ಮೂಲಕ ನಮಗೆ ಮನೆಗಳ ಪರಿಚಯ ಆಗಿದೆ ಆ ಕಥೆ ಅನ್ನೋದು ಪ್ರಾತಿನಿಧ್ಯಾತ್ಮಕ ಹಂತವನ್ನು ಪರಿಚಯಿಸುವ ಒಂದು ಹಂತ ಕೂಡ ಹೌದು ಮಕ್ಕಳತ್ರ ಮಾತಾಡ್ತಾ ಮಾತಾಡ್ತಾ ಈ ಮನೆಗಳನ್ನು ಕೋಣೆಗಳನ್ನು ಬೋರ್ಡ್ ಮೇಲೆ ಮಾಡಿ ಈಗ ಮೊದಲನೇ ಮನೆ ಬಿಡಿ ಸ್ಥಾನದ್ದು ಅದರಿಂದ ಇಲ್ಲಿ ಬಿಡಿ ಅಂತ ಬರ್ಕೊಳ್ಳೋಣ ಇದು 10ರ ಸ್ಥಾನ 10 ಅಂತ ಬರ್ಕೊಳ್ಳೋಣ ಎಷ್ಟು 10ಗಳಿವೆ 2 10ಗಳಿವೆ 1 10 2 10 ಎಷ್ಟು ಬಿಡಿಗಳಿವೆ 23 ರಲ್ಲಿ 3 ಬಿಡಿಗಳಿವೆ ಅಲ್ವಾ ಇಲ್ಲಿ 9 ಮನೆಗಳಲ್ಲಿ ಎಲ್ಲಿ ಬೇಕಾದರೂ ಬರಿಬಹುದು ಇದೇ ಒಂದು ರೀತಿಯಾಗಿ ಬರಿಬೇಕು ಅಂತ ಏನು ಇಲ್ಲ ಕೆಲವು ಮಕ್ಕಳು ಶಿಸ್ತಾಗಿ ಒಂದಾದ ಮೇಲೆ ಒಂದು ಬರಿತಾ ಹೋಗಬಹುದು ಅದು ಏನು ತಪ್ಪಿಲ್ಲ ಅಥವಾ 1 10 ಈ ಮನೆಯಲ್ಲಿ 1 10 ಈ ಮನೆಯಲ್ಲಿ ಆ ರೀತಿಯಾಗಿ ಬರೆದ್ರು ಸರಿ ಹಾಗೆ ಬರೆಯುವಾಗ 23 ಅನ್ನು ನಾವು 23 ಅಂತ ಹೀಗೆ ಬರಿತೀವಿ 10 ಅನ್ನು ಮೊದಲು ಬರಿತೀವಿ 3 ಅನ್ನು ಮತ್ತೆ ಬರಿತೀವಿ ಅಲ್ವಾ ಆದರೆ ಎಲ್ಲ ಲೆಕ್ಕಗಳನ್ನು ಮಾಡುವಾಗ ಹೆಚ್ಚಿನ ಲೆಕ್ಕಗಳನ್ನು ಮಾಡುವಾಗ ಬಿಡಿ ಸ್ಥಾನದಿಂದ ಪ್ರಾರಂಭ ಮಾಡ್ತೇವೆ ಅಲ್ವಾ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಆಗುತ್ತೆ ಕೆಲವೊಂದು ಸತಿ ಮೊದಲಿಗೆ ಬಿಡಿಯನ್ನೇ ಪ್ರತಿನಿಧಿಸಬೇಕು ಅಥವಾ ಮೊದಲಿಗೆ 10 ಅನ್ನಾದರೂ ಹಾಕಬಹುದು ಒಮ್ಮೆ ಇದರಲ್ಲಿ ಎಷ್ಟು 10ಗಳಿವೆ ಎಷ್ಟು ಬಿಡಿಗಳಿವೆ ಅನ್ನೋದು ಗೊತ್ತಾದರೆ ಇದನ್ನು ಬರೆಯುವಾಗ ಯಾವ ರೀತಿಯಲ್ಲಿ ಯಾವ ಆರ್ಡರ್ನಲ್ಲಿ ಬರೆದರೂ ತಪ್ಪೇನಿಲ್ಲ ಇಲ್ಲಿ ಬರೀ ಸಂಖ್ಯೆಗಳನ್ನು ಪ್ರತಿನಿಧಿಸುವಾಗ ಸಂಕಲನ ವ್ಯವಕಲನ ಮಾಡುವಾಗ ಹೇಗೆ ಅಂತ ಆಮೇಲೆ ನೋಡೋಣ ಇಲ್ಲಿಗೆ ಯಾವ ರೀತಿಯಲ್ಲಿ ಬರೆದರೂ ತಪ್ಪೇನಿಲ್ಲ ಒಟ್ಟು ಆ ಸಂಖ್ಯೆಯ ಪ್ರಮಾಣ ಎಷ್ಟಿದೆ ಅದು ಇಲ್ಲಿ ಪ್ರಾತಿನಿಧ್ಯಾತ್ಮಕವಾಗಿ ತೋರಿಸಬೇಕು ಅಷ್ಟೆ ಈಗ 23 ಹೀಗೆ ಬರೆದ್ವಲ್ಲ ಇದನ್ನು ಪಠ್ಯಪುಸ್ತಕಗಳಲ್ಲಿ ಕಾಣೋ ರೀತಿಯ ಕೋಷ್ಟಕಕ್ಕೆ ಹೇಗೆ ವರ್ಗಾಯಿಸೋದು ಪಠ್ಯಪುಸ್ತಕದಲ್ಲಿ ನಾವು ಹೀಗೆ ನೋಡ್ತೀವಲ್ವಾ ಇಲ್ಲಿ ಬಿಡಿ ಸ್ಥಾನ ಇಲ್ಲಿ 10ರ ಸ್ಥಾನ ಬಿಡಿ ಸ್ಥಾನದಲ್ಲಿ 3 ಇದೆ 10ರ ಸ್ಥಾನದಲ್ಲಿ 2 ಇದೆ ಇಲ್ಲಿ ಈಗ 20 ಅಂತ ಬರೆಯೋದಿಲ್ಲ 10ರ ಸ್ಥಾನದಲ್ಲಿ 2 ಇದೆ ಬಿಡಿ ಸ್ಥಾನದಲ್ಲಿ 3 ಇದೆ ಆದ್ದರಿಂದ ಈ ಸಂಖ್ಯೆ 23 ಈಗ ನಾವು ಇಲ್ಲಿ 23 ಇದು ಇಟ್ಟಿದ್ದು ಮೂರ್ತ ಪ್ರಾತಿನಿಧ್ಯಾತ್ಮಕ ಮತ್ತು ಅಮೂರ್ತ ಈ ಮೂರು ಹಂತಗಳಲ್ಲಿ ಕಲಿತರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಈಗ 1 ಮತ್ತು 2ನೇ ತರಗತಿಯವರಿಗೆ 1ರಿಂದ 99ರವರೆಗಿನ ಸಂಖ್ಯೆಗಳನ್ನು ಈ ರೀತಿಯಾಗಿ ತೋರಿಸ್ಬೋದು